ಅಬಾಕಸ್ನ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ನಗರದ ದಿ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿ ವೇದ ರೈಕರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾನೆ ಎಂದು ಅಬಾಕಸ್ ತರಬೇತಿಗಾರ್ತಿ ತನುಜಾ ಅಗ್ನಿಹೋತ್ರಿ ಹೇಳಿದ್ದಾರೆ. ಇನ್ನು ಧಾರವಾಡದಲ್ಲಿ ನ್ಯೂಸ್ ಟೈಮ್ ಜೊತೆ ಮಾತನಾಡಿದ ಅವರು, ವೇದ ಮೊದಲ ತರಗತಿಯಿಂದಲೇ ಅಬಾಕಸ್ ತರಬೇತಿ ಆರಂಭಿಸಿದ್ದ. 3 ತಿಂಗಳಿಗೆ ಒಂದು ಅವಧಿಯಂತೆ 10 ಅವಧಿಯಲ್ಲಿ ಸಂಪೂರ್ಣ ಅಬಾಕಸ್ನ ತಂತ್ರಗಳನ್ನ ಗಣಿತ ಹಾಗೂ ವಿವಿಧ ವಿಷಯಗಳಲ್ಲೂ ಪರಿಣತಿ ಹೊಂದಿದ್ದಾನೆ. ಇನ್ನು ಬೆಂಗಳೂರಿನಲ್ಲಿ 2017ರಲ್ಲಿ ನಡೆದ ಪ್ರಾದೇಶಿಕ ಅಬಾಕಸ್ ಸ್ಪರ್ಧೆ ಸೇರಿದಂತೆ ಚೆನ್ನೈ, ಇಂಚಲಕರಂಜಿ, ಪುಣೆಯಲ್ಲಿನ ರಾಷ್ಟ್ರೀಯ ಅಬಾಕಸ್ ಸ್ಪರ್ಧೆಯಲ್ಲಿ ವೇದ ಚಾಂಪಿಯನ್ ಆಗಿದ್ದಾನೆ. 2019ರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಪ್ರಾದೇಶಿಕ ಅಬಾಕಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ದುಬೈನಲ್ಲಿ ನಡೆದ 5ನೇ ಅಂತಾರಾಷ್ಟ್ರೀಯ ಅಬಾಕಸ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿದ್ದಾನೆ. ಅಲ್ಲದೆ ಜನವರಿ 9ರಂದು ಆನ್ಲೈನ್ ಮೂಲಕ ನಡೆದ 6ನೇ ಅಂತಾರಾಷ್ಟ್ರೀಯ ಅಬಾಕಸ್ ಸ್ಪರ್ಧೆಯಲ್ಲೂ ಚಾಂಪಿಯನ್ ಆಗಿದ್ದಾನೆ ಎಂದರು. ಫ್ಯಾಕಲ್ಟಿ ಮತ್ತು ಫ್ರಾಂಚೈಸಿ 2004ರಿಂದ ಮಾಡ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಇಯರ್ ನಾವು ಕಾಂಪಿಟೇಷನ್ಸ್ ಮಾಡ್ತಿರ್ತೀವಿ ರೀ, ಬ್ರೇನು ಬ್ರೇನದು. ಇದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಥೇಳಿ 4 ಇಯರ್ಸ್ ಟು 14 ಇಯರ್ಸ್ ತನಕ ಹುಡುಗರು ಮಾಡ್ಬೋದು ಇದನ್ನ. ಈ ಕಾಂಪಿಟೇಷನ್ಸ್ ಏನಂತಂತಂದರೆ ಒಂದು 4 ನಮೂನಿ ಕಾಂಪಿಟೇಷನ್ಸ್, ಒಂದು ರೀಜನಲ್ ಲೆವೆಲ್ಲು, ಒಂದು ನ್ಯಾಷನಲ್ ಲೆವೆಲ್ಲು, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಲು, ಒಂದು ಇಂಟರ್ನ್ಯಾಷನಲ್ ಲೆವೆಲ್. ಇವು ಎಲ್ಲ ಕಾಂಪಿಟೇಷನ್ಸ್ ಮಾಡ್ತಿರ್ತೀವಿ ರೀ ನಾವು ಎವ್ರಿ ಇಯರ್. ಈಗ ಪ್ರತಿ ವರ್ಷ ಅಲ್ಲಲ್ಲೇ ಹೋಗಿ ಒಂದು ನ್ಯಾಷನಲ್ ಲೆವೆಲ್ ಬಂದು ಚೆನ್ನೈದಾಗ, ರೀಜನಲ್ ಲೆವೆಲ್ ಬಂದು ಬೆಂಗಳೂರಾಗ, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ದುಬೈದಾಗ ಮಾಡ್ತಿದ್ವಿ ಕಾಂಪಿಟೇಷನ್ಸ್. ಬಟ್ ಈ ವರ್ಷ ಪ್ಯಾಂಡಮಿಕ್ ಇದ್ದಿದ್ದರಿಂದ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಬರಲಾರ್ದ ಸಲುವಾಗಿ ನಾವು ಆನ್ಲೈನ್ ಕಾಂಪಿಟೇಷನ್ ಹುಡುಗರಿಗೆಲ್ಲರಿಗೂ ಮನೆಯಿಂದ ದ ಕಂಫರ್ಟ್ ಆಫ್ ದರ್ ಹೋಮ್ ಅಲ್ಲಿಂದನೇ ಮಾಡಲಿಕ್ಕೆ ಅವ್ರಿಗೊಂದು ಅನುಕೂಲ ಮಾಡಿಕೊಟ್ವಿ. ಸೊ ನಮ್ಮದು 45 ಕಂಟ್ರೀಸ್ನಲ್ಲಿ ಬ್ರೇನ್ ಓ ಬ್ರೇನ್ ಇದೆ. 25,000 ಚಿಲ್ಡ್ರನ್ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ನಮ್ಮ ಬ್ರೇನ್ ಓ ಬ್ರೇನ್ ವತಿಯಿಂದ 9 ಜನ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ 4 ಚಾಂಪಿಯನ್, ಆಮೇಲೆ 3 ಗೋಲ್ಡ್, 1 ಸಿಲ್ವರ್, 1 ಮೆರಿಟ್ ಅಂಥೇಳಿ ನಮಗಿಷ್ಟು ಇವು ಬಂದ್ವಿ ರೀ. ಚಾಂಪಿಯನ್ ಒಳಗೆ ಚಿನ್ಮಯಿ ಮಳಗಿ ಆ್ಯಂಡ್ ವಿಜೇಂದ್ರ, ಆಮೇಲೆ ವೇದ ರೈಕರ್, ಆಮೇಲೆ ಮೃದುಲಾ ಅಂಥೇಳಿ ಇವ್ರು 4 ಜನರಿಗೆ ಚಾಂಪಿಯನ್ ಬಂತು. ಇನ್ನು ಉಳಿದವ್ರಿಗೆ ಗೋಲ್ಡ್ ಮತ್ತು ಸಿಲ್ವರ್ ಮತ್ತು ಮೆರಿಟ್ ಬಂತು. ಇದು 4 ಮಿನಿಟ್ಸ್ ಕಾಂಪಿಟೇಷನ್. ಆ್ಯಕ್ಚುಲಿ 4 ಮಿನಿಟ್ಸ್ನಾಗ 60 ಸಮ್ಸ್ ಸಾಲ್ವ್ ಮಾಡ್ತಾರೆ ರೀ ಮಕ್ಕಳು. ಆ್ಯಂಡ್ ಅದು ಮಾಡಿದ್ರು. ಇಟ್ ವಾಸ್ ನಾಟ್ ಸೋ ಈಸಿ. ಇಷ್ಟು 45 ಕಂಟ್ರೀಸಿಂದ 25,000 ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇಟ್ ವಾಸ್ ಕ್ವೈಟ್ ಎ ಟಫ್ ಕಾಂಪಿಟೇಷನ್. ಮತ್ತು ಅದರಲ್ಲಿ ನಮ್ಮ ಧಾರವಾಡದ ಹುಡುಗರು, ನಮ್ಮ ಬ್ರೇನೋ ಬ್ರೇನ್ ಹುಡುಗರು ಅದ್ರಾಗ ಚಾಂಪಿಯನ್ ತೊಗೊಂಡದ್ದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಇಟ್ಸ್ ಕ್ವೈಟ್ ಅ ಪ್ರೌಡ್ ಮೂಮೆಂಟ್. ವಿ ಫೀಲ್ ಅ ವೆರಿ ಪ್ರೌಡ್ ಮೂಮೆಂಟ್.